कर्नाटक मेडिकल एजुकेशन मिनिस्टर डॉक्टर शरण प्रकाश पाटिल ने गुलबर्गा गवर्नमेंट हॉस्पिटल को सरप्राइज विजिट कर हालात का जायजा लिया और पेशेंट अटेंडर्स और डॉक्टर से बात कर गवर्नमेंट हॉस्पिटल में हो रही लापरवाहियों पर इंक्वायरी का ऐलान किया है। गवर्नमेंट हॉस्पिटल में अक्सर गरीब मजबूर और परेशान लोग इलाज के लिए जाते हैं। इस हॉस्पिटल में इतनी ज़्यादा लापरवाही होती है कि गरीब मरीज भी ज़्यादातर खर्चा कर प्राइवेट हॉस्पिटल में इलाज करवाते हैं। लोगों की यह शिकायत रहती है कि गवर्नमेंट हॉस्पिटल में डॉक्टर से लेकर नर्स तमाम लोग कामचोर हैं। डॉक्टर शरण प्रकाश पाटिल ने आज गवर्नमेंट हॉस्पिटल में सरप्राइज विजिट कर मरीजों से बात की। ज़्यादातर मरीजों ने हॉस्पिटल में दी जाने वाली फैसिलिटी की शिकायत की है। मरीजों ने कहा इलाज के लिए दवाइयां बाहरी मेडिकल से मंगाई जा रही हैं। शरण प्रकाश पाटिल ने मीडिया से बात कर कहा जो कुछ भी नेग्लिजेंसी गवर्नमेंट हॉस्पिटल में हो रही है उसके खिलाफ इंक्वायरी कर एक्शन लिया जाएगा और आने वाले दिनों में ओल्ड बिल्डिंग को डिमोलिश कर 320 बेडेड का मदर एंड चाइल्ड हॉस्पिटल बनाया जाएगा जिसमें KKRDB फंड से 70 करोड़ रुपया खर्च किया जाएगा। This video presented by Al Sharia College Gulbarga. Admission are open for long term NEET exam for repeaters batch from 10th July. Expecting 20 plus free MBBS seats. NEET rank enhancement special program based on NEET marks. For more details contact Al Sharia Group of Institute. ನೋಡ್ತಾ ಇದ್ದೀವಿ ಇಲ್ಲಿ ಏನೇನು ನ್ಯೂನತೆಗಳಿವೆ ಹಾಗೆ ಇದನ್ನ ಹೇಗೆ ಸರಿಪಡಿಸಬೇಕು ಇದನ್ನ ಹೇಗೆ ನಾವು ಫೆಸಿಲಿಟಿ ಇಂಪ್ರೂವ್ ಮಾಡಬೇಕು ಸಾರ್ವಜನಿಕರಿಗೆ ಅಂತಕಂತದಕ್ಕೆ ಒಂದು ವಿಸಿಟ್ ಅನ್ನು ಮಾಡ್ತಾ ಇದ್ದೀನಿ ಇವತ್ತು. ಈಗ ತಾನೇ ನಾವು ಈಗ ಓಲ್ಡ್ ಬ್ಲಾಕಿಗೆ ನೋಡಿದ್ದೀವಿ. ಈಗ ಇಲ್ಲಿ ಪೀಡಿಯಾಟ್ರಿಕ್ಕು ಮತ್ತು ಗೈನಕೊಲಜಿ ಈ ಒಂದು ಬಿಲ್ಡಿಂಗಲ್ಲಿ ಪೇಷಂಟ್ಸನ್ನು ಅಡ್ಮಿಟ್ ಮಾಡ್ತಾರೆ ಮತ್ತು ಇಲ್ಲಿ ಹೊಸದಾಗಿ ನಾವೊಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಮಾಡೋದಿದೆ. ಈಗ SNCU ನೀವು ನೋಡಿದ್ರಿ ಇದು ಇರ್ತದೆ, ಯಾಕಂದರೆ ಇಲ್ಲಿ ಒಂದು 22 ಬೆಡ್ಡಿನ SNCU ಇದೆ, ಕೆಳಗೆ PICU ಇದೆ. ಈ ಪೋರ್ಷನ್ ಉಳಿತದೆ, ಮಿಕ್ಕಿದ್ದೆಲ್ಲ ಹೊಸ ಆಸ್ಪತ್ರೆ ಕಟ್ತಾ ಇದ್ದೀವಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಹಾಗಾಗಿ ಈಗ ಇನ್ನೂ ಅದು ಪ್ಲ್ಯಾನ್ ನಡೀತಾ ಇದೆ, ಅದಕ್ಕೆ ನೀಲಿನಕ್ಷೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಏನು ಹಳೆ ಬಿಲ್ಡಿಂಗ್ ಇದೆಯಲ್ಲ, ಎಲ್ಲ ಹಳೆ ಬಿಲ್ಡಿಂಗ್ ಡಿಮೊಲಿಷ್ ಮಾಡಿ ಇಲ್ಲಿ ಹೊಸ ಆಸ್ಪತ್ರೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಈ ಬ್ಲಾಕ್ ಏನಿದೆಯಲ್ಲ ಎಂಟೈರ್ಲಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಆಗ್ತದೆ. ಈಗ ನಾವು ಪ್ಲ್ಯಾನ್ ಮಾಡಿರೋದು 320 ಬೆಡ್ ಬಿಲೀವ್. ಇದು ಸದ್ಯಕ್ಕೆ 70 ಕೋಟಿ ಅಂತ ಅಂದಾಜಿಸಲಾಗಿದೆ, ಬಟ್ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದಾಗಲೇ ಗೊತ್ತಾಗೋದು. ಫಂಡ್ ಇದಕ್ಕೆ KKRDBಯಿಂದ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಬಜೆಟ್ ಅನೌನ್ಸ್ಮೆಂಟ್ ಇದೆ, ಬಜೆಟಲ್ಲಿ ಅನೌನ್ಸ್ ಆಗಿರೋದು. ಡಯಾಲಿಸಿಸ್ ಸೆಂಟ್ರಲ್ಲಿ ಎಲ್ಲಾನು ಹೊರಗೆ ಬರ್ಕೊಡ್ತಾರೆ ಅಂತ ಹೇಳಿ ಒಂದು ಅಲ್ಲ, ಅದೇ ಈಗ ಕೆಲವೊಂದು ಅದೇ ನೋಡಿದ್ದೀವಿ. ಈಗ ಡಯಾಲಿಸಿಸ್ ಸೆಂಟ್ರು ಇದು ಔಟ್ಸೋರ್ಸಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೆಲವು ಇನ್ನೂ ನ್ಯೂನತೆಗಳಿವೆ. ರೀಟೆಂಡರ್ ಮಾಡಿದ್ದಾರೆ, ಹೊಸ ವೆಂಡರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಹಳೆ ಪದ್ಧತಿ ನಡೀತಾ ಇದೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ಹೊಸ ಬಿಲ್ಡಿಂಗ್, ಯಾಕಂದರೆ ಈಗ ಇರೋ ಬಿಲ್ಡಿಂಗ್ ಡಿಮೊಲಿಷ್ ಆಗ್ತಾ ಇರೋದ್ರಿಂದ ಹೊಸ ಫೆಸಿಲಿಟಿ ಇಲ್ಲಿ ಮಾಡೋದಷ್ಟು ಸುಲಭ ಅಂದರೆ ಉಚಿತ ಅಲ್ಲ ಅಂಥೇಳಿ ನಾವು ಇನ್ನೂ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲ, ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ, ಬಟ್ ನಾನು ಸ್ಟೋರಿಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಮೆಡಿಸಿನ್ ಇದೆ, ಹೊರಗಿಂದ ಬರ್ಕೊಳ್ತಾ. ಅದಕ್ಕೆ ನಾನು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಯಾರು ಅಲ್ಲಿ ಕೌಂಟ್ರಲ್ಲಿ ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮೇನ್ ಸ್ಟೋರಲ್ಲಿ ಡ್ರಗ್ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಅವೈಲೇಬಿಲಿಟಿ ಇದೆ, ಆದರೂ ಕೌಂಟ್ರಲ್ಲಿ ಹೊರಗೆ ಬರ್ಕೊಡ್ತಾ ಇದ್ದಾರೆ ಅಂತಂದರೆ ದೇರ್ ಇಸ್ ಎ ಮಿಸ್ಚೀಫ್ ಇನ್ ದ ಕೌಂಟರ್. ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ. ಯಾರನ್ನ ತಪ್ಪಿಸ್ಕೊಂಡು ಬಂದು ಅವ್ರ ಮೇಲೆ ಕ್ರಮ ಆಗ್ತದೆ. ಇಲ್ಲ, ಡಿಸ್ಟಿಕ್ ಆಸ್ಪತ್ರೆ ಅಂತಂದರೆ ನೋಡಿ, ದಿಸ್ ಈಸ್ ಡಿಸ್ಟಿಕ್ ಆಸ್ಪತ್ರೆನೇ ನಾವು ಮೆಡಿಕಲ್ ಕಾಲೇಜೇ ಕನ್ವರ್ಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ, ಬೆಟರ್ ಫೆಸಿಲಿಟಿ ಇರ್ತದೆ. ಯಾಕಂದರೆ ಮೆಡಿಕಲ್ ಕಾಲೇಜ್ ಇದ್ದಾಗ ಎಲ್ಲ ಫ್ಯಾಕಲ್ಟಿ ಡಾಕ್ಟರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ವೈಸು. ಹಾಗಾಗಿ ಜನರಿಗೆ ಬೆಟರ್ ಫೆಸಿಲಿಟಿ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋದು ಉದ್ದೇಶ. ಏಮ್ಸ್ ಬಗ್ಗೆ ಮಾನ್ಯತೆ ಅವರು ಡೆಲ್ಲಿನಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ಗೆ ಮೀಟ್ ಆದರೆ ಸರ್ ಏನು ರೆಸ್ಪಾನ್ಸ್ ಏನು ಬಂತು? ಅವರು ಅದೇ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸಕಾರಾತ್ಮಕವಾಗಿ ಹೇಳಿದ್ದಾರೆ. ನಾವು ಅವರಿಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ರಾಯಚೂರಲ್ಲಿ ಮಾಡಬೇಕಂತ ಕೊಟ್ಟಿದ್ದೀವಿ, ಯಾಕಂದರೆ ಹಿಂದೆ ಗುಲ್ಬರ್ಗಾ ರಿಜೆಕ್ಟ್ ಮಾಡಿದ್ದಾರೆ ಅವರು. ಅಟ್ಲೀಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಾದರೂ ಉಳಿಸ್ಕೋಬೇಕು ಅಂತೇಳಿ ರಾಯಚೂರು ಪ್ರಪೋಸ್ ಮಾಡಿದ್ದೀವಿ. ಅದು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ನಾವು ಪ್ರಾಮಿಸ್ ಮಾಡಿದ್ವಿ ಜನರಿಗೆ, ಏನಂದರೆ ನಾವು ಏಮ್ಸನ್ನು ರಾಯಚೂರಲ್ಲೇ ಸ್ಥಾಪನೆ ಮಾಡ್ತೀವಿ ಅಂಥೇಳಿ. ಹಾಗಾಗಿ ಅದನ್ನು ರಾಯಚೂರಲ್ಲೇ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ. ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಆ ಭಾಗದ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋಗಿ, ಯಾಕಂದರೆ ಎಲ್ಲ ಜಿಲ್ಲೆಯವರು ಇದ್ದರು, ನಮ್ಮ ಬೀದರ್ ಜಿಲ್ಲೆಯವರು ಇದ್ದರು, ರಾಯಚೂರು, ಕೊಪ್ಪಳು ಎಲ್ಲ ಹೋಗಿ
ರಾಯಚೂರಲ್ಲಿ ಅಂತ ಒಂದು ಪ್ರಸ್ತಾವನೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಅದಕ್ಕೆ ನಾವು ರಾಜ್ಯ ಸರ್ಕಾರ ಎಲ್ಲಿ ಹೇಳ್ತದೆ ಅಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಮನ್ಸುಖ್ ಮಾಂಡವಿಯ, ಹೆಲ್ತ್ ಮಿನಿಸ್ಟರ್. ಈಸ್ ಎ ಮಿನಿಸ್ಟರ್ ಫಾರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸರ್, ಈ ಹೊಸ ಮೆಡಿಕಲ್ ಕಾಲೇಜುಗಳು, ಯಾದಗಿರಿ, ಚಿಕ್ಕಬಳ್ಳಾಪುರ ಬಿಲ್ಡಿಂಗ್ಗಳು, ಅದು ಎನ್ಕ್ವೈರಿಯನ್ನು ಮಾಡ್ಕೋತಿರೋದು? ಹೌದು, ಏನಾಗಿದೆ ಅಂದರೆ 4 ಹೊಸ ಮೆಡಿಕಲ್ ಕಾಲೇಜುಗಳು, ಅದು ಚಿಕ್ಕಬಳ್ಳಾಪುರ, ಆಮೇಲೆ ಯಾದಗಿರಿ, ಚಿಕ್ಕಮಗಳೂರು, ಆಮೇಲೆ ಹಾವೇರಿ. ಇವು 4 ಮೆಡಿಕಲ್ ಕಾಲೇಜುಗಳಲ್ಲಿ ಇದು ಭಾಳಷ್ಟು ವೇರಿಯೇಷನ್ ಇದೆ ಅಂತಕ್ಕಂಥದ್ದು. ಅಂದರೆ ಬಿಲ್ಡಿಂಗ್ ಟೆಂಡರ್ ಕರೆದು ಚಿಕ್ಕಬಳ್ಳಾಪುರದು 500 ಕೋಟಿ ಇತ್ತು, ಅದು ಪರಿಷ್ಕೃತ ಅಂದಾಜು 800 ಕೋಟಿಗೆ ಬಂದಿತ್ತು. ಅಂದರೆ 300 ಕೋಟಿ ಯಾಕೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದಕ್ಕೆ ಒಂದು ಎನ್ಕ್ವೈರಿಯನ್ನು ಆರ್ಡರ್ ಮಾಡಿದ್ದೀವಿ. ಅದನ್ನು PWD ಸೆಕ್ರೆಟ್ರಿ ಎನ್ಕ್ವೈರಿ ಮಾಡ್ತಾಯಿದೆ. ಒಳಗಡೆ ಈಗ ನಾವು ಇಲ್ಲಿಂದ ಹೊಸ ಬಿಲ್ಡಿಂಗ್ ಮಾಡಿದ್ಮೇಲೆ ಅದು ಒಳಗಿನ ರೋಡು ಕೂಡ ಪ್ಲಾನ್ ಮಾಡ್ತೀವಿ. ಎಂಟೈರ್ ಪ್ಲಾನ್ ರೋಡ್ ಎಲ್ಲ ಪ್ಲಾನ್ ಮಾಡಿ MRI ಕಮಿಷನ್ ಆಗಿದೆ, ಅಲ್ಲಿನ ಹೋಗ್ತೀನಿ. ಈಗ ಇದಾದಮೇಲೆ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಒಂದು ವಿಸಿಟ್ ಮಾಡಿ, ಮೇನ್ ಬಿಲ್ಡಿಂಗ್ ವಿಸಿಟ್ ಮಾಡಿ, ಆಮೇಲೆ ಅಲ್ಲಿ ಇದಕ್ಕೆ ಟ್ರಾಮಾಗ ಒಂದು ವಿಸಿಟ್ ಇದೆ. ಸರ್, ರಾಜಕೀಯ ವಿಚಾರಕ್ಕೆ ಬಂದ್ರೆ, This video presented by Alsharay College Gulbarga. Admission are open for long term NEET exam for repeaters batch from 10th July. Expecting 20 plus free MBBS seats. NEET rank enhancement special program based on NEET marks. For more details, contact Alsharay Group of Institute.